ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಧಾರಾವಾಹಿಗಳನ್ನ ತಪ್ಪದೇ ನೋಡೋರಿಗೆ ಇದೊಂದು ಮುಖ ಚಿರ ಪರಿಚಿತ. ಕನ್ನಡದ ದೊಡ್ಡ ದೊಡ್ಡ ಧಾರಾವಾಹಿಗಳಲ್ಲೇ ಪ್ರಮುಖ ಪಾತ್ರ ಮಾಡಿದವರು ಈ ಅದ್ಭುತ ನಟಿ. ಆದ್ರೆ ಇವರನ್ನ ನೋಡಿ ಗುರುತು ಹಿಡಿಯೋರು ಹೆಸರು ಹೇಳಿ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡಬಹುದು. ಯಾಕೆ ಅಂದ್ರೆ ನಟಿ ಲಕ್ಷ್ಮೀ ಹೆಗಡೆ ಯಾವತ್ತೂ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಾಗಿ ಹೇಳ್ಕೊಂಡವರಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಮಟ್ಟಿಗೆ ಆಕ್ಟಿವ್ ಇಲ್ಲ. ತಾವಾಯ್ತು, ತಮ್ಮ ಕೆಲಸ ಆಯ್ತು, ಮನೆಯಾಯ್ತು, ಧಾರಾವಾಹಿ ಶೂಟಿಂಗ್ ಆಯ್ತು ಅಂತ ಇದ್ದವರು. ಈಗಲೂ ಕೂಡ ಹೀಗೆಯೇ ಇದ್ದಾರೆ. ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಒಂದೊಳ್ಳೆ ಪಾತ್ರ ಮಾಡ್ತಿದ್ದಾರೆ. ಮನೆಯ ಮುದ್ದಿನ ಸೊಸೆಯಾಗಿ ಎಂಥದ್ದೇ ಸಮಸ್ಯೆ ಬಂದರೂ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವ ಪಾತ್ರ ಇವರದ್ದು. ಆತ್ಮೀಯರೆ, ನಟಿ ಲಕ್ಷ್ಮೀ ಹೆಗಡೆ ಬಣ್ಣದ ಲೋಕಕ್ಕೆ ಕಾಲಿಟ್ಟು ದಶಕವೇ ಆಗೋಯ್ತು. ಆದರೂ ಕೂಡ ಇವರ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ. ಇದೇ ಕಾರಣಕ್ಕೆ ಲಕ್ಷ್ಮೀ ಹೆಗಡೆಯವರ ಹಿನ್ನೆಲೆ ಏನು, ಬಣ್ಣದ ಬದುಕಿಗೆ ಕಾಲಿಟ್ಟಿದ್ ಹೇಗೆ, ಇವರ ಪತಿ ಏನ್ ಮಾಡ್ತಿದ್ದಾರೆ, ಬದುಕಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೆ, ನಟಿ ಲಕ್ಷ್ಮಿಯವರು ಒಬ್ಬ ಅತ್ಯದ್ಭುತ ಗಾಯಕಿ. ಸುಮಾರು 15 ವರ್ಷದ ಹಿಂದೆ ಇಟಿವಿ ಕನ್ನಡ ಇದ್ದ ಕಾಲ, ಆ ಟೈಮ್ನಲ್ಲಿ ಪ್ರತಿ ವಾರ SP ಬಾಲಸುಬ್ರಹ್ಮಣ್ಯಂ ಅವರ ಸಾರಥ್ಯದಲ್ಲಿ ಎದೆ ತುಂಬಿ ಹಾಡುವೆನು ಅನ್ನೋ ಕಾರ್ಯಕ್ರಮ ಬರ್ತಾ ಇತ್ತು. ಆಗಿನ ಕಾಲಕ್ಕೆ ಈ ಶೋ ಅತಿ ದೊಡ್ಡ ಶೋ. ಪ್ರತಿ ಶನಿವಾರ ಭಾನುವಾರ ಈ ಶೋ ನೋಡೋದಿಕ್ಕೆ ಅಂತಾನೆ ಜನ ಕಾಯ್ತಾ ಇದ್ರು. ಅಷ್ಟರ ಮಟ್ಟಿಗೆ ಇದು ಹಿಟ್ ಆಗಿತ್ತು. ಇದೇ ಸಿಂಗಿಂಗ್ ಶೋ ಮೂಲಕವೇ ಮೊಟ್ಟ ಮೊದಲ ಬಾರಿಗೆ ಟಿವಿಯಲ್ಲಿ ಬಂದವರು ನಟಿ ಲಕ್ಷ್ಮೀ ಹೆಗಡೆ. ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ ಮುಗಿತಾ ಇದ್ದಂತೆ ಆಗತಾನೆ ಸುನಿಲ್ ಕುಮಾರ್ ದೇಸಾಯಿಯವರು ಹೊಸ ಧಾರಾವಾಹಿಯೊಂದನ್ನ ಮಾಡೋದಕ್ಕೆ ರೆಡಿಯಾಗಿದ್ರು. ತಮ್ಮ ಕಥೆಗೆ ಹೊಸ ನಟಿ ಬೇಕು ಅಂತ ತುಂಬಾ ಹಾಡ್ತಾ ಇದ್ರು. ಅದೃಷ್ಟವೋ ಏನು, ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಗಡೆ ಹಾಡೋದನ್ನ ನೋಡಿದ್ದಾರೆ, ನನ್ನ ಮುಂದಿನ ಧಾರಾವಾಹಿಗೆ ನಾಯಕಿ ಅಂತ ಫಿಕ್ಸ್ ಆಗ್ತಾರೆ. ಆದ್ರೆ ದುರಾದೃಷ್ಟ ನೋಡಿ, ಆ ಸೀರಿಯಲ್ ಅದ್ಯಾಕೋ ಟೇಕ್ ಆಫ್ ಆಗಲೇ ಇಲ್ಲ. ಮೊದಲ ಧಾರಾವಾಹಿಯೇ ಹೀಗಾಯ್ತಲ್ಲ ಅನ್ನೋ ನೋವು ಲಕ್ಷ್ಮಿಯವರಿಗೆ ತುಂಬಾನೇ ಕಾಡಿತ್ತು. ನಂತರ ಯಜ್ಞಕೊಂಡ ಅನ್ನೋ ಧಾರಾವಾಹಿ ಮೂಲಕ ಕಿರುತೆರೆಗೆ ಅಧಿಕೃತವಾಗಿ ಎಂಟ್ರಿ ಕೊಡ್ತಾರೆ. ಆತ್ಮೀಯರೆ, ಬಹುಶಃ ಲಕ್ಷ್ಮೀ ಹೆಗಡೆ ಇವತ್ತು ಸಿಂಗಿಂಗ್ ನಲ್ಲೇ ಮುಂದುವರೆದಿದ್ರೆ ದೊಡ್ಡ ಹಾಡುಗಾರ್ತಿ ಆಗ್ತಿದ್ರೋ ಏನು. ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ಬಂದವರು ದೊಡ್ಡ ದೊಡ್ಡ ಹಾಡುಗಾರರಾಗಿದ್ದಾರೆ. ಅಂಥವರ ಸಾಲಲ್ಲಿ ಬಹುಶಃ ಲಕ್ಷ್ಮೀ ಸಹ ನಿಲ್ತಾ ಇದ್ರೋ ಏನೋ. ಆದ್ರೆ ಯಾವಾಗ ಬಣ್ಣದ ಲೋಕಕ್ಕೆ ಕಾಲಿಡ್ತಾರೋ ಹಾಡೋದನ್ನೇ ನಿಲ್ಲಿಸ್ತಾರೆ. ಸೀರಿಯಲ್ಗಳಲ್ಲಿ ನಟನೆ ಮಾಡೋದಕ್ಕೆ ಶುರು ಮಾಡಿದಾಗಿನಿಂದ ಇಲ್ಲಿಯವರೆಗೂ ಎಲ್ಲೂ ಹಾಡಿಲ್ಲ. ಧಾರಾವಾಹಿಗಳಲ್ಲಿ ಬ್ಯುಸಿ ಆಗ್ತಾ ಇದ್ದಂತೆ ಒಂದಿಷ್ಟು ಸಿನಿಮಾಗಳಲ್ಲಿಯೂ ಆಫರ್ ಬರೋದಕ್ಕೆ ಶುರುವಾಯಿತು. ಹೀಗಾಗಿ ಹಾಡೋದ್ರ ಕಡೆ ಅಷ್ಟು ಗಮನ ಕೊಡೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರ ರಾಮ್, ಯಾರೇ ಕೂಗಾಡಲಿ, ಮಿಸ್ಟರ್ ಗರ್ಗಸ, ಕೃಷ್ಣನ್ ಲವ್ ಸ್ಟೋರಿ, ಟ್ಯಾಬ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು. ಆದ್ರೆ ಸಿನಿಮಾಗಿಂತ ಧಾರಾವಾಹಿಯೇ ಬೆಸ್ಟ್ ಅಂತ ಅನ್ಕೊಂಡವರು ನಟಿ ಲಕ್ಷ್ಮಿ. ಅದಕ್ಕೂ ಕಾರಣ ಇದೆ. ಯಾಕಂದ್ರೆ ಸಿನಿಮಾಗಳಲ್ಲಿ ನಾಯಕ ನಾಯಕಿಗೆ ಮಾತ್ರ ಬೆಲೆ, ಆದ್ರೆ ಧಾರಾವಾಹಿಗಳಲ್ಲಿ ಹಾಗಲ್ಲ. ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ತೂಕ ಇರುತ್ತೆ. ಒಂದೊಂದು ಸಣ್ಣ ಪಾತ್ರಗಳಿಂದಲೂ ಸಹ ತಮ್ಮಲ್ಲಿರೋ ಕಲೆಯನ್ನ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಕಲಾವಿದರ ಪಾಲಿಗೆ ಇದೊಂಥರ ಅದ್ಭುತ ವೇದಿಕೆ. ಅಲ್ಲದೆ ಇಲ್ಲಿ ಒಂದೇ ಕುಟುಂಬದವರ ರೀತಿ ಇರ್ತಾರೆ. ವರ್ಷಗಟ್ಟಲೆ ಶೂಟಿಂಗ್ ನಡೆಯುತ್ತೆ, ವರ್ಷ ಪೂರ್ತಿ ಕೆಲಸ ಸಿಗುತ್ತೆ. ಹೀಗಾಗಿಯೇ ಕಿರುತೆರೆಯೇ ಬೆಸ್ಟ್ ಅನ್ನೋ ಹಲವು ಕಲಾವಿದರಿದ್ದಾರೆ. ಆತ್ಮೀಯರೆ, ಇನ್ನು ನಟಿ ಲಕ್ಷ್ಮೀ ಹೆಗಡೆಯವರ ವೈಯಕ್ತಿಕ ವಿಷಯಕ್ಕೆ ಬರೋದಾದ್ರೆ, ಇವರ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ. ಪ್ರಕೃತಿ ಮಡಿಲಲ್ಲಿ ಬೆಳೆದವರು, ಅಲ್ಲಿಯೇ ಡಿಗ್ರಿ ವಿದ್ಯಾಭ್ಯಾಸ ಕೂಡ ಮಾಡ್ತಾರೆ. ಬಳಿಕ ಯಾವಾಗ ಬಣ್ಣದ ಬದುಕಿಗೆ ಕಾಲಿಡ್ತಾರೋ ಮನೆಯವರೆಲ್ಲ ಸೇರಿ ತಮಗೆ ಗೊತ್ತಿರೋ ಹುಡುಗನನ್ನೇ ತಂದು ಮದುವೆ ಮಾಡ್ತಾರೆ. ಇವರ ಪತಿ ವೃತ್ತಿಯಲ್ಲಿ ವಕೀಲರು, ಪತ್ನಿಯ ಪ್ರತಿ ಹೆಜ್ಜೆಯಲ್ಲೂ ಗಂಡನ ಸಹಕಾರ ಇದೆಯಂತೆ. ಇವತ್ತು ಲಕ್ಷ್ಮೀ ಹೆಗಡೆಯವರು ಇಷ್ಟೆಲ್ಲ ಧಾರಾವಾಹಿ ಮಾಡಿದ್ದಾರೆ ಅಂದ್ರೆ ಅದಕ್ಕೂ ಕಾರಣ ಇವರ ಫ್ಯಾಮಿಲಿ. ಗಂಡ, ಅತ್ತೆ, ಮಾವ ಕೂಡ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಡ್ತಾರಂತೆ. ನಟಿ ಲಕ್ಷ್ಮೀ ಹೆಗಡೆ ಏನಿಲ್ಲ ಅಂದ್ರೂ 15ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಆದ್ರೆ ಯಾವತ್ತೂ ಒಂದೇ ಒಂದು ಸಣ್ಣ ವಿವಾದಕ್ಕೂ ಒಳಗಾದವರಲ್ಲ. ಬಣ್ಣದ ಬದುಕಲ್ಲಿ ಇಷ್ಟು ವರ್ಷದಿಂದ ಇದ್ರು ಇವರ ಬಗ್ಗೆ ಒಬ್ಬೇ ಒಬ್ರು ಮಾತನಾಡಲ್ಲ. ಅಷ್ಟು ಸುಸಂಸ್ಕೃತೆ. ಕನ್ನಡದಲ್ಲಿ ಇಂಥ ಅದೆಷ್ಟು ಕಲಾವಿದರಿದ್ದಾರೆ. ಬಣ್ಣದ ಬದುಕಲ್ಲಿ ದೊಡ್ಡ ಹೆಸರು ಮಾಡಿದ್ರು, ಜನರಿಗೆ ಮಾತ್ರ ಇವರ ಖ್ಯಾತಿ ಬಗ್ಗೆ ಗೊತ್ತಾಗಲಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.